ನಮಸ್ಕಾರ. ಉದಯವಿನ್ಸ್ ಕರ್ನಾಟಕಕ್ಕೆ ಸ್ವಾಗತ. ಟಿಪ್ಪು ಬಗೆಗಿನ ವಿಚಾರ ಪಠ್ಯಪುಸ್ತಕಗಳು ಇರಬೇಕು ಎಂದು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ರಾಮನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಂ ಅಶ್ವಥ್ ನಾರಾಯಣ್, ಟಿಪ್ಪು ವಿಚಾರವನ್ನ ಪಠ್ಯಪುಸ್ತಕದಿಂದ ಕೈಬಿಡುವ ವಿಚಾರ ಇಲ್ಲ, ಅವರು ಮಾಡಿರುವ ಸತ್ಕಾರ್ಯಗಳು ಜನರಿಗೆ ತಿಳಿಯಬೇಕು, ಟೆಕ್ಸ್ಟ್ ಬುಕ್ನಿಂದ ತೆಗೆದರೆ ನಾವು ಬೇರೆಯವರಿಗೆ ಉತ್ತರ ಕೊಡೋದಾದ್ರೂ ಹೇಗೆ ಎಂದು ಹೇಳಿದ್ದಾರೆ. 64ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಕನ್ನಡ ಬಾವುಟದ ಬದಲಾಗಿ ರಾಷ್ಟ್ರಧ್ವಜ ಹಾರಿಸಬೇಕೆಂಬ ವಿಚಾರವಾಗಿ ಪ್ರತಿಕ್ರಿಯಿಸಿ, ಈ ವಿಚಾರದಲ್ಲಿ ಹೊಸದೇನಿಲ್ಲ, ಹಿಂದಿನ ಸರ್ಕಾರಗಳು ಕೂಡ ರಾಷ್ಟ್ರಧ್ವಜವನ್ನೇ ಹಾರಿಸಿ ಆಚರಣೆ ಮಾಡಿದ್ದಾರೆ, ಆದರೆ ಸಂಘ ಸಂಸ್ಥೆಗಳು ಸಂಘಟನೆಗಳು ಕನ್ನಡ ಬಾವುಟವನ್ನು ಹಾರಿಸುವುದಕ್ಕೆ ಯಾವುದೇ ನಿರ್ಬಂಧವಿಲ್ಲ ಎಂದು ಸಮರ್ಥಿಸಿಕೊಂಡರು. ಅಲ್ಲದೆ ಟಿಪ್ಪುವಿನ ಬಗ್ಗೆ ಸಮಾಜಕ್ಕೆ ತಂದವರು ಕಾಂಗ್ರೆಸ್ನವರು, ಇದನ್ನ ವಿವಾದ ಮಾಡುವಂತಹ ಅಗತ್ಯವಾದರೂ ಏನಿದೆ ಎಂದು ಈ ವೇಳೆ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದರು. ಆರಿಸಿರೋದು ಈಗ ನಮ್ಮ ಪಾರ್ಟಿ ಆಫೀಸಿಗೆ ನೀವು ಹೋದರೆ ನಾವು ಕನ್ನಡ ರಾಜ್ಯೋತ್ಸವದ ಕನ್ನಡ ಬಾವುಟನೇ ಆರಿಸುವಂಥದ್ದು ಇರ್ತದೆ. ಹಾಗಾಗಿ ಎಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ವಿವಿಧ ಸಂಘಟನೆಗಳು ಕನ್ನಡ ಬಾವುಟವನ್ನು ಆರಿಸೋಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧನೇ ಇಲ್ಲ ಸರ್. ಇವತ್ತು ಹೆಚ್ಚು ಬರೀ ನೆರೆ ಸಂತ್ರಸ್ತರ ವಿಚಾರದಲ್ಲೇ ಸರ್ಕಾರ ಮಗ್ನವಾಗಿರುವಂಥದ್ದಿದೆ. ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು, ಆ ಸಂಬಂಧಪಟ್ಟಂಥ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟ್ರು, ವ್ಯವಸ್ಥೆ ಅಧಿಕಾರಿಗಳು ಎಲ್ಲರೂ ನೆರೆ ಸಂತ್ರಸ್ತರ ವಿಚಾರದಲ್ಲೇ ಸಂಪೂರ್ಣವಾಗಿ ಕಾರ್ಯಮುಖರಾಗಿದ್ದಾರೆ. ಅಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಇದ್ಬಿಟ್ರೆ ಅವ್ರು ಏನೇನು ಕೆಲಸ ಮಾಡಿದ್ರು ಅಂತ ತಿಳ್ಸೋಕ್ಕೆ ನಮ್ಗೆ ಸುಲಭ ಆಗಿರ್ತದೆ. ಹಾಗಾಗಿ ವಿಚಾರಣೆಯನ್ನು ಇದು ಮತ್ತೆ ಮತ್ತೆ ಇದನ್ನು ಸಮಾಜದಲ್ಲಿ ತಂದವರು ಯಾರು? ಕಾಂಗ್ರೆಸ್ ಪಕ್ಷದವರು. ಇದನ್ನು ಜಯಂತಿನ ಆಚರಣೆ ಮಾಡೋಕ್ಕೆ ತಂದವರು ಯಾರು? ಕಾಂಗ್ರೆಸ್ ಪಕ್ಷದವರು. ಈ ರೀತಿ ಬರೀ ಮತ ಬ್ಯಾಂಕಿಗೋಸ್ಕರ ಈ ದೇಶದಲ್ಲಿ ಸಮಾಜದಲ್ಲಿ ಮಾಡಬೇಡಿ ಅಂದ್ರೂ ಬಾರ್ಬಾರಿನೂ ತಂದಿರುವಂಥ ಟಿಪ್ಪು ವಿಚಾರ ತಂದವರು ಯಾರು? ಭಾರತೀಯ ಜನತಾ ಪಾರ್ಟಿ ಅಲ್ಲ, ತಂದಿರೋದು ಕಾಂಗ್ರೆಸ್ ಪಕ್ಷ. ಇದು ಕಾಂಗ್ರೆಸ್ ಪಕ್ಷದ ನೀವು ನಾಯಕರನ್ನ ಕೇಳುವಂಥದ್ದಾಗಬೇಕು. ಯಾಕೆಂದರೆ ಅವ್ರು ಮಾಡಿರೋಂಥ ಸತ್ಕಾರ್ಯಗಳು, ಈ ನಾಡಿನಲ್ಲಿ ಮಾಡಿರೋಂಥವ್ರು ಕ್ರೌರ್ಯ, ಮತಾಂಧ, ಇನ್ನೊಂದು ಜನರನ್ನ ಕೊಂದಿರೋದು, ಅಮಾಯಕರನ್ನ ಕೊಂದಿರೋದು ಎಲ್ಲ ಇರಬೇಕು ಟೆಕ್ಸ್ಟ್ ಬುಕ್ಕಲ್ಲಿ.